Okay, guys, internal reconstruction advanced corporate accounting fourth semester BCom 2015 ಅಲ್ಲಿ ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ. ಈ ಕ್ವೆಶ್ಚನ್ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಕ್ವೆಶ್ಚನ್ ಒಂದು ಪೇಜ್ ಇದೆ, ಬಟ್ ಆನ್ಸರ್ ಮಾತ್ರ ತುಂಬಾ ಸೂಕ್ಷ್ಮವಾಗಿ ಸ್ವಲ್ಪನೇ ಇದೆ. ಓಕೆನಾ? ನೀವೇನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ವೆಶ್ಚನ್ ಓದ್ಬಿಡೋಣ. ದ ಫಾಲೋಯಿಂಗ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಮಂಜು ಲಿಮಿಟೆಡ್ ಆಸ್ ಆನ್ 31st March 2015. So share capital 20,000, equity shares of 10 each, fully paid, bank overdraft, sundry creditors, goodwill, building, machine, stock, debtors, cash, profit and loss account and preliminary expenses. The company adopted the following scheme of internal reconstruction. Reduce the present value of equity share to 5 fully paid. Sundry creditors agreed to forego 20% of their claim as the company decided to pay them cash immediately. The company made a fresh issue of 13,030 equity shares of 5 each fully paid to pay off the bank overdraft completely. The directors of the company found that the machinery is overvalued by 20,000 rupees. They also proposed to write off intangible assets and profit and loss account completely. Pass necessary journal entries in the books of a company. Correct? ಈಗ ಈ ಪ್ರಾಬ್ಲಮ್ ನಿನ್ನೆ ಮಾಡಿದ ಪ್ರಾಬ್ಲಮ್ ತರ ಇದೆ. 2014 ಅಲ್ಲಿ 6 marks ಗೆ 5 marks ಗೆ ಏನ್ ಮಾಡಿದ್ವಿ ಅದೇ ತರನ ಇದೆ. ಈ ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ ಓಕೆನಾ, ಯಾರ್ಯಾರು ಇನ್ನೂ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿದ ಹಾಗೆ ಏನ್ ಮಾಡ್ಬೇಕು, ಬೆಲ್ ಐಕನ್ ಟಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಐಕನ್ ಏನ್ ಮಾಡ್ಬೇಕು, ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಕೋಣ. ಏನಂತ ಇದೆ, ರೆಡ್ಯೂಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ರುಪೀಸ್ 5 each fully paid. ಇಲ್ಲಿ 20,000 ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಇದೆ, ಅದನ್ನ 5 rupees ಇಳಿಸ್ಕೊಳ್ತಾ ಇದ್ರಂತೆ. 10 rupees 5 rupees ಇಳಿಸ್ಕೊಂಡ್ರೆ ನೀವು ಎಷ್ಟು ಬಿಟ್ಕೊಟ್ಟಂಗ ಆಯ್ತು, ಸ್ಯಾಕ್ರಿಫೈಸ್ ಮಾಡ್ದಂಗ ಆಯ್ತು, 5 rupees ಆಯ್ತು. ಹಾಗಾದ್ರೆ ಮೊದಲನೇ ಜರ್ನಲ್ ಎಂಟ್ರಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 20,000 × 10 ಅಂದ್ರೆ 2 lakhs ಇದೆ. ಕರೆಕ್ಟಾ? ಇದೇನ್ರಿ, ಇದೇ ರೀ. ಹಾಗಾದ್ರೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 × 10 ರೂಪಾಯಿ ಎಷ್ಟು ಕೆಲಸಕೋತಾ ಇದಾರೆ, 5 rupees. ಅಲ್ಲಿಗೆ 1 lakh rupees ನ ನ್ಯೂ ಶೇರ್ ಕ್ಯಾಪಿಟಲ್ ಆಗ್ತಾ ಇದೆ. ಹಾಗಾದ್ರೆ ಇನ್ನೆಷ್ಟು ಬಿಟ್ಕೊಟ್ಟಿದ್ದಾರೆ, 1 lakh ಬಿಟ್ಕೊಟ್ಟಿದ್ದಾರೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಕರೆಕ್ಟಾ? ನರೇಷನ್ ಏನಂತ ಬರೀತೀರಾ, ಬೀಯಿಂಗ್ ಈಕ್ವಿಟಿ ಕ್ಯಾಪಿಟಲ್ ರೆಡ್ಯೂಸ್ಡ್, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಕರೆಕ್ಟಾ? ಎರಡನೇ ಜರ್ನಲ್ ಎಂಟ್ರಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆಲ್ವಾ, ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಡ್ಬೇಕಂತೆ. ಒಟ್ಟು ಅವ್ರಿಗೆ 30,850 rupees ಕೊಡ್ಬೇಕು. ಇವ್ರಿಗೆ ಏನ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ, ಕಂಪನಿ 13,030 ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ ಇಶ್ಯೂ ಮಾಡ್ತಾ ಇದೆ. ಬಂದಿರೋ ದುಡ್ಡಲ್ಲಿ ಯಾರು ಕೊಟ್ಬಿಡ್ತಾ ಇದೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಪೇಮೆಂಟ್ ಮಾಡ್ತಾ ಇದೀವಿ. ಫಸ್ಟ್ ನಾವು ಶೇರ್ಸ್ ನ ಇಶ್ಯೂ ಮಾಡ್ತಾ ಇರೋದಕ್ಕೆ ಒಂದು ಜರ್ನಲ್ ಎಂಟ್ರಿ ಕೊಡೋಣ. ಬ್ಯಾಂಕ್ ಅಕೌಂಟ್ ಡೆಬಿಟ್ 13,030 × 5 rupees 65,150 to ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಏನಿದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 65,150. ಈ ಬಂದಿರೋ ದುಡ್ಡಲ್ಲಿ ವಾಪಸ್ ಕೊಡ್ಬೇಕು. ನರೇಷನ್ ಏನಂತ ಬರೀತಾರೆ ಇದಕ್ಕೆ, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ. ಬಂದಿರೋ ದುಡ್ಡಲ್ಲಿ ಯಾರು ಕೊಡ್ಬೇಕು, ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಕೊಡ್ಬೇಕು. ಕರೆಕ್ಟಾ? ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ದುಡ್ಡು ಕೊಡ್ಬೇಕಾಗಿದೆಯಪ್ಪ ಅವ್ರಿಗೆ, ಅವ್ರಿಗೆ 13,850 rupees ದುಡ್ಡು ಕೊಡ್ಬೇಕು. ಕರೆಕ್ಟಾ? ಅದನ್ನು ಕೊಟ್ಬಿಟ್ವಿ. ಕೊಟ್ವಾ ಇಲ್ವಾ? ಕೊಟ್ವಿ. ಈಗ ಏನಂತ ನರೇಷನ್ ಬರೀತೀರಾ, ಬೀಯಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಪೇಯ್ಡ್. ನಾಲ್ಕನೇ ಜರ್ನಲ್ ಎಂಟ್ರಿ, ಸಂಡ್ರಿ ಕ್ರೆಡಿಟರ್ಸ್ ಗೆ 30,000 ಕೊಡ್ಬೇಕಂತೆ. ಅವ್ರೇನ್ ಹೇಳ್ತಾ ಇದಾರೆ, ನೋಡಪ್ಪ ನಿಮ್ ಸವಾಸ ಬೇಡ ನಮ್ಗೆ, ಬೇಕಾದ್ರೆ 30,000 ಅಲ್ಲಿ 20% ಅಂದ್ರೆ 6,000 ಬಿಟ್ಕೊಡ್ತೀನಿ.
ಆದ್ರೆ ಉಳಿದಿದ್ದ 24,000 ರೂಪಾಯಿ ದುಡ್ಡನ್ನ ಇಮಿಡಿಯೇಟ್ ಆಗಿ ಕ್ಯಾಶ್ ಕೊಡಕ್ ಆಗುತ್ತಾ ಅಂತ ಕೇಳಿದ್ದಾರೆ. ನಾವು ಹ್ಞೂ ಕೊಡ್ತೀವಿ, ಯಾಕೆಂದ್ರೆ ಶೇರ್ಸ್ ಇಶ್ಯೂ ಮಾಡಿದ್ವಿ ತಾನೇ, ಅದ್ರ ಬಂದಿರೋ ದುಡ್ಡು ಇರುತ್ತೆ, ನಾವು ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡುದು. ಹಾಗಾದ್ರೆ ಸಂಡ್ರಿ ಕ್ರೆಡಿಟರ್ಸ್ಗೆ ಕೊಡ್ಬೇಕಾಗಿರೋ 30,000 ರೂಪಾಯಿನ ಓಕೆನಾ ನಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ, 20% ಮಾಡಬೇಕು. 30,000ರಲ್ಲಿ 20% ಬಿಟ್ ಕೊಡ್ತಾ ಇದ್ರೆ ಎಷ್ಟು, 6,000 ರೂಪಾಯಿ ಬಿಟ್ ಕೊಡ್ತಾ ಇದ್ರೆ. ಇನ್ನ ಎಷ್ಟು ದುಡ್ಡು ಕೊಡ್ತಾ ಇದೀವಿ ಅವ್ರಿಗೆ, ಬ್ಯಾಂಕ್ ಅಕೌಂಟ್ ಇನ್ ಹೆಸರುತ್ತೆ 24,000 ರೂಪಾಯಿ ಕಂಪ್ಲೀಟ್ ಆಗಿ ಕ್ಯಾಶ್ ಅನ್ನ ಕೊಟ್ಬಿಡ್ತಾ ಇದೆ. ಇಲ್ಲಿ ನರೇಷನ್ ಏನಂತ ಬರೀತಿರ ಗೊತ್ತಾ, ಬೀಯಿಂಗ್ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಸೆಟಲ್ಮೆಂಟ್, ಬೀಯಿಂಗ್ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಸೆಟಲ್ಮೆಂಟ್ ಬರೀಲ್ಲ, ಬೀಯಿಂಗ್ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಸೆಟಲ್ಮೆಂಟ್, ಕರೆಕ್ಟಾ ಬರ್ತಾ. ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಮಾಡಬೇಕು. ಅವನೇನ್ ಹೇಳ್ತಾ ಇದ್ದಾನೆ, ನಮ್ಮ ಹತ್ರ ಆಲ್ರೆಡಿ ಲಾಸ್ ಒಂದ್ 41,600 ರೂಪಾಯಿ ಇದೆ, ಗುಡ್ ವಿಲ್ ಒಂದ್ 20,000 ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000 ಇದೆ. ಇಷ್ಟು ಬಿಟ್ಟು ಮೆಷಿನರಿ ಕೂಡ 20,000 ರೂಪಾಯಿ ಅಷ್ಟು ಕಡಿಮೆ ಮಾಡಿ, ಅದನ್ನ ಬೇಕು ಅಂತ ಜಾಸ್ತಿ ತೋರಿಸಿದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ನಮ್ಮ ಹತ್ರ 100,000 ಪ್ಲಸ್ 6,000 ಟೋಟಲ್ ಎಷ್ಟಿದ್ಯಪ್ಪ, 100,600 ರೂಪಾಯಿ ಇದೆ. ಸೊ ಅದಕ್ಕೆ ಅಲ್ಲಿ ಕ್ರೆಡಿಟ್ ಆಗಿರೋದನ್ನ ಇಲ್ಲೇನ್ ಮಾಡ್ತಾ ಇದೀವಿ, ಡೆಬಿಟ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 1,06,000 ರುಪೀಸ್. ಇದರಲ್ಲಿ ಫಸ್ಟ್ ಯಾವ್ದನ್ನ ಎತ್ತಂಗಡಿ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅನ್ನ ಎತ್ತಂಗಡಿ ಮಾಡಬೇಕು. ಎಷ್ಟಿದೆ ಲಾಸ್, 41,600 ಇದೆ. ಇದಾದ್ಮೇಲೆ ಗುಡ್ ವಿಲ್ ಇದೆ, ಎಷ್ಟಿದ್ಯಪ್ಪ ಗುಡ್ ವಿಲ್, 20,000. ಇದನ್ನು ಏನ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಇದಾದ್ಮೇಲಿಂದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ, ಹೌದಾ, ಎಷ್ಟಿದೆ ಅದು, 3,000, ಅದನ್ನು ಮೈನಸ್ ಮಾಡಬೇಡ. ಇದಾದ್ಮೇಲಿಂದ ಮೆಷಿನರಿ ಎಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ, 20,000, ಅದನ್ನು ಮಾಡಬೇಡ. ಅದನ್ನು ಮಾಡಿದ್ರೆ ನೋಡಿ, 1,06,000 ಅಲ್ಲಿ ಟೋಟಲ್ ಇಷ್ಟು ಮೈನಸ್ ಮಾಡಿದ್ರೆ 21,400 ರುಪೀಸ್ ಅಷ್ಟು ದುಡ್ಡು ಉಳಿಯುತ್ತೆ. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋಣ ಅರ್ಥ ಆಯ್ತಾ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ನರೇಷನ್ ಏನಂತ ಬರೀತೀರಾ, ಬೀಯಿಂಗ್ ದ ಅಬೋವ್ ಅಸೆಟ್ಸ್ ಆರ್ ಬೀಯಿಂಗ್ ಅಬೋವ್ ಐಟಮ್ಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರೆಯ. ಕ್ಲಿಯರಾ, ಪಕ್ಕ ಕ್ಲಿಯರಾ ಸರ್? ಇದನ್ನ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ತಯಾರಿ ಆಗುತ್ತಾ ಇಲ್ಲ ನೋಡಿ. ಇದಕ್ಕೇನೆ ಇನ್ನೊಂದೆರಡು ಅಡ್ಜಸ್ಟ್ಮೆಂಟ್ ಆಡ್ ಮಾಡ್ಬಿಟ್ಟು 15 marks ಕೇಳ್ಬಿಡ್ತಾರೆ. ನಾವು ಮಾಡ ಇಲ್ಲಿ ಕೇಳಿಲ್ಲ ಅವ್ ಆಕ್ಚುಲ್ ಆಗಿ, ನಾವೇನ್ ಮಾಡೋಣ, ಬ್ಯಾಲೆನ್ಸ್ ಶೀಟ್ ನು ಮಾಡ. ಹೆಂಗ್ ಮಾಡೋದು ಅಂದ್ರೆ ನೋಡಿ, ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಓಕೆನಾ. ಇಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ನಾನೇನ್ ರೂಲ್ಸ್ ಹಾಕಲ್ಲ, ಸುಮ್ಮನೆ ಪ್ಲೇನ್ ಆಗಿ ತೋರಿಸ್ತೀನಿ. ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡ್, ಕರೆಕ್ಟಾ, ಇದೇನ್ರಿ ಇದೆ ಶೇರ್ ಕ್ಯಾಪಿಟಲ್ ಮೊದಲನೇದು ನೋಡಿ. ಟೋಟಲ್ ಶೇರ್ ಕ್ಯಾಪಿಟಲ್ ಕಂಪನಿನಲ್ಲಿ 20,000 ಶೇರ್ಸ್ ಇತ್ತು ಆಲ್ರೆಡಿ. ಇನ್ನ ಹೊಸದಾಗಿ 13,030 ಶೇರ್ಸ್ ನ ಫ್ರೆಶ್ ಆಗಿ ಇಶ್ಯೂ ಮಾಡಿದ್ವಿ. ಅಲ್ಲಿ ಟೋಟಲ್ 33,030 × 5 ರುಪೀಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,65,150 ರುಪೀಸ್ ಬರುತ್ತೆ, ಕರೆಕ್ಟಾ. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನಮ್ಗೆ ಲಾಸ್ಟ್ ಜರ್ನಲ್ ಎಂಟ್ರಿನಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಉಳ್ಕೊಂಡಿದೆ. ಎಷ್ಟು ಉಳ್ಕೊಂಡಿದೆ, 21,400 ರುಪೀಸ್ ಇದೆ. ಇನ್ನ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ, ನಮ್ಮ ಹತ್ರ ಏನು ಇಲ್ಲ. ಮೂರನೇದು ಕರೆಂಟ್ ಲಯಬಿಲಿಟಿನೂ ಏನು ಇಲ್ಲ, ಯಾಕೆ ಹೇಳಿ ನೋಡೋಣ, ಬ್ಯಾಂಕ್ ಓವರ್ ಡ್ರಾಫ್ಟ್ಗೂ ಕೊಟ್ಬಿಟ್ಟಿದೀವಿ, ಕ್ರೆಡಿಟರ್ಸ್ಗೂ ಕೊಟ್ಬಿಟ್ಟಿದೀವಿ, ಇನ್ನೇನು ಉಳ್ಕೊಂಡಿಲ್ಲ ನಮ್ಮ ಹತ್ರ. ಉಳ್ಕೊಂಡಿದ್ದೀರಮ್ಮ ಇಲ್ಲ. ಹಾಗಾದ್ರೆ ಎಷ್ಟು ಬರುತ್ತೆ ಒಟ್ಟು ನೋಡೋಣ, 1,86,550 ಲಯಬಿಲಿಟಿ ಸೈಡ್ ಆಯ್ತು. ಈಗ ಅಸೆಟ್ ಸೈಡ್ ಅಲ್ಲಿ ನೋಡೋಣ. ಅಸೆಟ್ ಸೈಡ್ ಅಲ್ಲಿ ಮೊದಲನೇದು
ನಾನ್ ಕರೆಂಟ್ ಅಸೆಟ್ಸ್ ಕರೆಕ್ಟಾ ಇದರಲ್ಲಿ ಯಾವ್ದ್ಯಾವ್ದು ಇದೆ ಅಂದ್ರೆ ಬಿಲ್ಡಿಂಗ್ಸ್ ಇದೆ ಎಷ್ಟಿದೆಯಪ್ಪ ಬಿಲ್ಡಿಂಗ್ ಬಿಲ್ಡಿಂಗ್ಸ್ 41,000 ಇದೆ ಮಷಿನರಿ ಎಷ್ಟಿದೆಯಪ್ಪ 1,01,000 ಇದರಲ್ಲಿ 20,000 ಕಡಿಮೆ ಮಾಡಿ ಅಂತ ಹೇಳಿದ್ದ ಕರೆಕ್ಟಾ ಹಾಗಾದ್ರೆ 81,700 ಇರುತ್ತೆ ಕರೆಕ್ಟಾ ಇದು ಬಿಟ್ರೆ ಇನ್ನು ಉಳಿದಂತವೆಲ್ಲ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಸ್ಟಾಕ್ ಎಷ್ಟಿದೆಯಪ್ಪ ಸ್ಟಾಕ್ 20,550 ರುಪೀಸ್ ಇದೆ ಹಾಗೆ ಡೆಟಾರ್ಸ್ ಎಷ್ಟಿದೆಯಪ್ಪ 30,000 ಆಮೇಲೆ ಕ್ಯಾಶ್ ಈ ಕ್ಯಾಶ್ ಪಾಯಿಂಟ್ ಬಂದಾಗ ಹುಷಾರಾಗಿರ್ಬೇಕು ಹುಷಾರಂದ್ರೆ ಹುಷಾರಷ್ಟೇ ಇನ್ನೇನಿಲ್ಲ 3,000 ರೂಪಾಯಿ ಕ್ಯಾಶ್ ಇತ್ತು ಇದರಲ್ಲಿ ನಾವು ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡಿರೋದ್ರಿಂದ 65,150 ರೂಪಾಯಿ ಕ್ಯಾಶ್ ಬಂದಿತ್ತು ಬಂದಿತಾ ಇಲ್ವಾ ಅಲ್ಲಿಗೆ ಒಟ್ಟು ಕ್ಯಾಶ್ ಎಷ್ಟಿತ್ತು ನಮ್ಮ ಹತ್ರ 68,150 ಇತ್ತು ಇದರಲ್ಲಿ ಹೌದಾ ಕ್ರೆಡಿಟಾರ್ಸ್ ಗೆ 24,000 ಕೊಟ್ಟಿದೀವಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಎಷ್ಟು ಕೊಟ್ಟಿದೀವಪ್ಪ 30,850 ಕೊಟ್ಟಿದೀವಿ ಅಲ್ಲಿಗೆ ಇವೆರಡು ಪೇಮೆಂಟ್ ಮಾಡಿದ್ರೆ 54,850 ರೂಪಾಯಿ ಮೈನಸ್ ಮಾಡಿದ್ರೆ ನಮಗೆ ಇನ್ ಎಷ್ಟ್ ಬರುತ್ತೆ ಅಂದ್ರೆ 13,300 ಬರ್ತಾ ಇದೆ ಇವೆರಡನ್ನು ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ 10, 15, 1, 4, 5, 6, 4, 6, 14, 15 ಎಷ್ಟ್ ಬರ್ತಾ ಇದೆ 1,86,500 ಎರಡು ಕರೆಕ್ಟ್ ಆಗಿ ಬರ್ತಾ ಇದೆ ಸೊ ಅಲ್ಲಿಗೆ ನಮ್ಗೆ ಅವನು ಬ್ಯಾಲೆನ್ಸ್ ಶೀಟ್ ಕೇಳದೆ ಇದ್ರು ನಾವ್ ಹೆಂಗ್ ಮಾಡೋದ್ ಬ್ಯಾಲೆನ್ಸ್ ಶೀಟ್ ನಾ ಅನ್ನೋದನ್ನ ತಿಳ್ಕೊಂಡ್ವಿ ಕರೆಕ್ಟಾ ಸೊ ಇಷ್ಟ್ ಮಾಡೋದಕ್ಕೆ ಬರುತ್ತಾ ಇಲ್ವಾ ನಿಮ್ಗೆ ಬರುತ್ತಾ ಇಲ್ವಾ ಹೇಳಿ ಬರುತ್ತಾ ಹಾಗಾದ್ರೆ ಬರ್ಕೊಂಡು